ಪೈರಸಿನ ತಡೆಗಟ್ಟೋದಕ್ಕೆ ಐಪ್ಲೆಕ್ಸ್ ಅನ್ನುವಂಥ ಒಂದು ಕಂಪನಿ ಕಳೆದ 12 ವರ್ಷಗಳಿಂದ ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಆಂಟಿ ಪೈರಸಿ ವರ್ಕ್ ಅನ್ನು ಮಾಡೋದ್ರಿಂದ ಪ್ರೊಡಕ್ಷನ್ ಹೌಸ್ಗಳು ಎಷ್ಟೋ ಕಲಾವಿದರು ಎಷ್ಟೋ ತಂತ್ರಜ್ಞರ ಜೀವನಕ್ಕೆ ಆಧಾರವಾಗುತ್ತೆ. ಆಪ್ತರಕ್ಷಕ ಅಂದ ತಕ್ಷಣ ನೆನಪಾಗೋದು ಎರಡು ವಿಷಯ. ಒಂದು, ಇದು ವಿಷ್ಣುದಾದ ಆಕ್ಟ್ ಮಾಡಿದ 200ನೇ ಸಿನಿಮಾ. ಮತ್ತೊಂದು, ಇದು ವಿಷ್ಣುದಾದ ಆಕ್ಟ್ ಮಾಡಿದ ಕೊನೆಯ ಸಿನಿಮಾ. ಬೇಜಾರೇನಪ್ಪ ಅಂದರೆ, ಈ ಸಿನಿಮಾ ರಿಲೀಸ್ ಆಗಿದ್ದು ವಿಷ್ಣುದಾದ ನಮ್ಮೆಲ್ಲರನ್ನು ಬಿಟ್ಟೋದ್ಮೇಲೆ. ಆಪ್ತ ಮಿತ್ರ, ನಮ್ಮ KFIನ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಕ್ಯಾಪ್ಟನ್ ವಿಜಯ್ ಆಗಿ ವಿಷ್ಣುದಾದ ಮಿಂಚಿದ್ದಂತಹ ಸಿನಿಮಾ, ಟ್ಯಾಲೆಂಟೆಡ್ ಆಕ್ಟ್ರೆಸ್ ಸೌಂದರ್ಯ ಅವರ ಕೊನೆಯ ಸಿನಿಮಾ, ಕರ್ನಾಟಕದ ಕುಳ್ಳ ದ್ವಾರಕೀಶ್ರನ್ನ ಉಳಿಸಿದ ಸಿನಿಮಾ, ಒಂದು ವರ್ಷಕ್ಕಿಂತ ಜಾಸ್ತಿ ಥಿಯೇಟರ್ನಲ್ಲಿ ಓಡಿದ ಸಿನಿಮಾ. ಆಪ್ತ ಮಿತ್ರ, ಮಲಯಾಳಂನ ಮನಿ ಚಿತ್ರತಾಳ್ನ ಅಡಾಪ್ಷನ್ ಆದರೂ ಕೂಡ ಕನ್ನಡದಲ್ಲಿ ಬಂದು ಸೂಪರ್ ಹಿಟ್ ಆದ್ಮೇಲೆ ತಮಿಳು ಹಿಂದಿಗೂ ರೀಮೇಕ್ ಆಗಿ ಅಲ್ಲೂ ಕೂಡ ಸೂಪರ್ ಹಿಟ್ ಆದಂತಹ ಸಿನಿಮಾ ಆಪ್ತ ಮಿತ್ರ. ಇದರ ಸ್ಪಿನ್ ಆಫ್ ಆಪ್ತ ರಕ್ಷಕ ಬರ್ತಾ ಇದೆ ಅಂದಾಗಲೇ ನಾವೆಲ್ಲ ಎಕ್ಸೈಟ್ ಆದ್ವಿ. ಅದರಲ್ಲೂ ವಿಷ್ಣುದಾದ ಫ್ಯಾನ್ ಆಗಿದ್ದ ನಾನು ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿದ್ದೆ. ಆದರೆ ದುರದೃಷ್ಟವಶಾತ್, ಆಪ್ತ ರಕ್ಷಕ ರಿಲೀಸ್ ಆಗೋದಕ್ಕೆ ಮುಂಚೆನೆ ವಿಷ್ಣುದಾದ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನು ಬಿಟ್ಟು ಹೋಗ್ಬಿಟ್ರು. 38 ಡಿಸೆಂಬರ್ ವಿಷ್ಣುದಾದ ಕಾಲವಾಗುವುದು. February 19, 2010 ಆಪ್ತ ರಕ್ಷಕ ರಿಲೀಸ್ ಆಯಿತು. ಆಪ್ತ ಮಿತ್ರ, ಡಾಕ್ಟರ್ ವಿಜಯ್ ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅಂದರೆ, ನಾನಾದರೆ ಸೈಕಿಯಾಟ್ರಿಸ್ಟೇ ಆಗಬೇಕಪ್ಪ ಅನ್ನುವಷ್ಟು. ಆಪ್ತ ಮಿತ್ರ ಮಾಡಿದ ಇಂಪ್ಯಾಕ್ಟ್ಗೆ ಯಾವಾಗ ಆಪ್ತ ರಕ್ಷಕ ರಿಲೀಸ್ ಆಗುತ್ತೋ, ನಾನು ಯಾವಾಗ ವಿಷ್ಣುದಾದ ನೋಡ್ತೀನೋ ಅಂತ ವೈಟ್ ಮಾಡ್ತಾ ಇದ್ದೆ. ಕೊನೆಗೂ ಆಪ್ತ ರಕ್ಷಕ ರಿಲೀಸ್ ಆಗೋ ಟೈಮ್ ಬಂದೇ ಬಿಡ್ತು. ನಮ್ಮದು ಮೈಸೂರು, ವಿಷ್ಣುದಾದ ಅವರು ಊರೇ. ಮೈಸೂರಲ್ಲಿ ವಿಷ್ಣುದಾದ ಅವರ ಸಿನಿಮಾಗಳು ಅಂದರೆ ಒಂದು ತೂಕ ಕ್ರೇಜ್ ಜಾಸ್ತಿನೇ ಇರುತ್ತೆ. ಹಾಗಂತ ಬೇರೆ ಕಡೆ ಕ್ರೇಜ್ ಇರಲ್ಲ ಅಂತ ಅಲ್ಲ. ಮೈಸೂರಿನ ಸರಸ್ವತಿ ಥಿಯೇಟ್ರಲ್ಲಿ ಆಪ್ತ ರಕ್ಷಕ ರಿಲೀಸ್ ಆಯಿತು. ಆಪ್ತ ಮಿತ್ರ ಕೂಡ ಇದೇ ಥಿಯೇಟರ್ ರಿಲೀಸ್ ಆಗಿತ್ತು. ಹಾಗೋ ಹೀಗೋ ಕಷ್ಟಪಟ್ಟು ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಂಡು ರಿಲೀಸ್ ದಿನ ಥಿಯೇಟ್ರ್ ಮುಂದೆ ಹೋದ್ವಿ. ಥಿಯೇಟ್ರ್ ಮುಂದೆ ಲಿಟ್ರಲಿ ಹಬ್ಬನೇ. ಕಟೌಟ್ಗಳು, ಫ್ಲೆಕ್ಸು, ಬ್ಯಾನರ್ಗಳೆಲ್ಲ ಥಿಯೇಟ್ರ್ ಮುಚ್ಚೋಗಂಗೆ ಮಾಡಿಬಿಡಿತು. ಕಟೌಟ್ಗೆ ಅಭಿಷೇಕ, ಅಭಿಮಾನಿಗಳು ವಿಷ್ಣುದಾದಗೆ ಜೈ ಅಂತ ಕೂಗ್ತಾ ಇದ್ದ ಜೈಕಾರಗಳು, ಸರ ಪಟಾಕಿ ಸೌಂಡು, ಆ ಪಟಾಕಿ ಮಧ್ಯನ ವಾಸನೆ, ಒಬ್ರು ಮಾತಾಡಿದ್ರೆ ಒಬ್ರು ಕೇಳಿಸದೇ ಇರೋಷ್ಟು ಜನ. ಇದ್ರ ಮಧ್ಯೆ ಬ್ಲ್ಯಾಕ್ ಟಿಕೆಟ್ ಮಾಡೋರು ಒಳ್ಳೆ ಕಮಾಯಿ ಮಾಡ್ಕೋತಾ ಇದ್ರು. 1,000-2,000ವರೆಗೂ ಬ್ಲ್ಯಾಕ್ ಟಿಕೆಟ್ ಸೇಲ್ ಆಗ್ತಾ ಇತ್ತು. ನಮಗೆ ಬೇರೆ ಎಷ್ಟು ಹೊತ್ತಿಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೋ ಅಂತ ಆತರ. ಆ ಜನಜಂಗುಳಿ ಮಧ್ಯೆ ಹಂಗೂ ಹಿಂಗೂ ಥಿಯೇಟರ್ ಒಳಗಡೆ ಹೋದ್ವಿ. ಬಾಲ್ಕನಿಲಿ, ಆ ಕತ್ತಲಲ್ಲಿ, ಜನಗಳ ಗಲಾಟೆಲಿ ನಮ್ಮ ಸೀಟ್ ನಂಬರ್ ಹುಡ್ಕೊಂಡು ಕೂತ್ಕೊಂಡ್ವಿ. ಆಪ್ತ ಮಿತ್ರದಲ್ಲಿ ವಿಷ್ಣುದಾದ ನಾಗವಲ್ಲಿ ಜೊತೆಗೆ ಮಾತಾಡಿ ಹೊರಗಡೆ ಬಂದಾಗ ಅವಿನಾಶ್ ಅವರು ಒಂದು ಡೈಲಾಗ್ ಹೇಳಿದಾಗ ದಾದಾ ಮುಖದಲ್ಲಿ ಕಾಣಿಸುವಂಥ ಗೆಲುವು ನಮ್ಮ ಮುಖದಲ್ಲಿ. ಅಂತೂ ಇಂತೂ ಸಿನಿಮಾ ಸ್ಟಾರ್ಟ್ ಆಗೋ ಟೈಮ್ ಬಂದ್ಬಿಡ್ತು. ಇನ್ಮೇಲೆ ವಿಷ್ಣುದಾದ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕಾಗಲ್ಲ ಅನ್ನೋ ಬೇಜಾರಿದ್ರು, ಕೊನೆ ಸರಿ ನಮ್ಮ ಹೀರೋ ಮೂವಿ ನೋಡಿ ಖುಷಿ ಪಡೋಣ ಅಂತ ಫುಲ್ ಝೀಲಿತ್ತು. ಮೂವಿ ಸ್ಟಾರ್ಟ್ ಆಯಿತು. ವಿಷ್ಣುದಾದ ಎಂಟ್ರಿಗೆ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು. ಹೆಚ್ಚು ಕಮ್ಮಿ 10-20 ನಿಮಿಷ ಆದಮೇಲೆ ವಿಷ್ಣುದಾದ ಎಂಟ್ರಿ ಕೊನೆಗೂ ಆಯಿತು. ಜನ ಎಲ್ಲ ಹುಚ್ಚೆದ್ದು ಶಿಲ್ಲೆ ಹೊಡೆದಿದ್ದೆ ಹೊಡೆದಿದ್ದು, ಕತೆ ಮುಂದುವರಿತು. ಕ್ಯಾಪ್ಟನ್ ಈ ಸತಿ ನಾಗವಲ್ಲಿ ಯಾರಿಗೆ ಹಿಡ್ಕೊಂಡಿದ್ದಾಳೆ ಅಂತ ಹುಡುಕ್ತಾ ಹೋಗ್ತಾರೆ. ಕತೆ ಒಂದು ರೇಂಜ್ಗೆ ಮೂವ್ ಆಗ್ತಾ ಇರುತ್ತೆ. ಆ್ಯಸ್ ಯೂಶುವಲ್, ಕ್ಯಾಪ್ಟನ್ ವಿಜಯ್ ಕ್ಯಾರೆಕ್ಟರ್ ಎಲ್ಲರನ್ನ ನಗಿಸ್ಕೊಂಡು ಜೋವಿಯಲ್ ಆಗಿಟ್ಟಿರುತ್ತೆ. ಅವಾಗುತ್ತೆ ನೋಡಿ, ವಿಜಯ ರಾಜೇಂದ್ರ ಬಹದ್ದೂರ್ ಎಂಟ್ರಿ. ವಿಜಯ ರಾಜೇಂದ್ರ ಬಹದ್ದೂರ್ ಆಗಿ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರೇ ಕಾಣಿಸ್ಕೊಂಡಿದ್ದಾರೆ. ವಿಜಯ ರಾಜೇಂದ್ರ ಬಹದ್ದೂರ್ ಆಗಿ ವಿಷ್ಣುದಾದ ರಾರಾಜಿಸ್ತಾ ಇದ್ರು. ಆ ಕುದುರೆ ಮೇಲೆ ಬರೋ ಎಂಟ್ರಿ ಸೀನು, ಎದುರಾಡಿ ರಾಜನ ಮತ್ತು ಅವನ ಕಡೆಯವರನ್ನ ಕೊಲ್ಲೋ ರೀತಿ ಸಖತ್ತಾಗಿತ್ತು. ಆ ರಾಜನ ಆಸ್ಥಾನದ ಡ್ಯಾನ್ಸರೇ ಈ ನಾಗವಲ್ಲಿ. ನಾಗವಲ್ಲಿಯಾಗಿ ವಿಮಲಾ ರಾಮನ್ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅವಳನ್ನ ಎತ್ತಾಕೊಂಡು ವಿಜಯ ರಾಜೇಂದ್ರ ಬಹದ್ದೂರ್ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಬರೋ ಹಾಡೆ ಹೌಲಾ ಹೌಲಾ. ಈ ಹಾಡಂತೂ ರಿಲೀಸ್ಗೂ ಮುಂಚೆ ಭಾರಿ ಸದ್ದು ಮಾಡಿತ್ತು. ಸಿನಿಮಾದಲ್ಲೂ ಈ ಸಾಂಗು ಅದ್ಭುತವಾಗಿತ್ತು. ವಿಷ್ಣುದಾದ ಗತ್ತು ಮತ್ತು ವಿಮಲಾ ರಾಮನ್ ಪರ್ಫಾರ್ಮೆನ್ಸ್ ಈ ಸಾಂಗ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿತ್ತು. ಈ ಕತೆ ನೋಡಿದ್ಮೇಲೆ ನಾಗವಲ್ಲಿ ಯಾರು, ಅವಳ ಕತೆ ಏನು ಅಂತ ಆಡಿಯನ್ಸ್ ಗೊತ್ತಾಯಿತು. ಇಂಟರ್ವ್ಯೂಗೂ ಕೂಡ ಎದ್ದು ಹೋಗಲಿಲ್ಲ. ಮುಂದೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿಲಿ ವೇಟ್ ಮಾಡ್ತಾ ಇದ್ವಿ. ಕ್ಯಾಪ್ಟನ್ ವಿಜಯ್ಗೆ ವಿಜಯ್ ರಾಜೇಂದ್ರ ಬಹದ್ದೂರ್ ಇನ್ನೂ ಬದುಕಿರೋದ್ರಿಂದ ನಾಗವಲ್ಲಿ ಆತ್ಮ ಹೋಗ್ತಾ ಇಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ಒಂದು ಕಡೆ ಮನೇಲಿರೋ ಹೆಣ್ಮಕ್ಳಲ್ಲಿ ಯಾರ ಮೈ ಮೇಲೆ ನಾಗವಲ್ಲಿ ಬರ್ತಾಳೆ ಅಂತ ಕಂಡುಹಿಡಿಬೇಕು, ಮತ್ತೊಂದು ಕಡೆ ವಿಜಯ್ ರಾಜೇಂದ್ರ ಬಹದ್ದೂರ್ನ ಹುಡುಕ್ಬೇಕು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮೂವ್ ಆಗ್ತಾ ಇದ್ದಿದ್ರಿಂದ ಆಡಿಯನ್ಸ್ ಫುಲ್ ಇನ್ವಾಲ್ವ್ ಆಗಿದ್ರು. ಆ ವಿಜಯ ರಾಜೇಂದ್ರ ಬಹದ್ದೂರ್ನ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅಂತೂ ಆಡಿಯನ್ಸ್ನ ಒಳಗೆಳ್ಕೊಂಡ್ಬಿಡ್ತು. ವಿಜಯ ರಾಜೇಂದ್ರ ಬಹದ್ದೂರ್ನ ಕ್ಯಾಪ್ಟನ್ ಹುಡುಕ್ತಾರೆ. ಆ ವಿಜಯ ರಾಜೇಂದ್ರ ಬಹದ್ದೂರ್ ಕ್ಯಾರೆಕ್ಟರ್ನ ಕೂಡ ವಿಷ್ಣುದಾದ ಅವರೇ ಮಾಡಿರೋದು. ಆ ಕ್ಯಾರೆಕ್ಟರ್ ಆಡೋವಂತಹ ಡ್ಯಾನ್ಸು, ಮಾತಾಡೋ ಭಾಷೆ, ಬಾಡಿ ಲ್ಯಾಂಗ್ವೇಜ್ ನೋಡಿ ಜನ ಫುಲ್ ಖುಷಿ. ಆಪ್ತ ಮಿತ್ರದಲ್ಲಿ ಸೌಂದರ್ಯ ನಾಗವಲ್ಲಿಯಾಗಿ ಕನ್ವರ್ಟ್ ಆಗೋ ಸೀನು ಜನರಿಗೆ ಎಷ್ಟು ಭಯ ಹುಟ್ಟಿಸ್ತೋ ಅದೇ ಥರ ಈ ಸಿನಿಮಾದಲ್ಲೂ ಕೂಡ ಸಂಧ್ಯಾ ಅವರಿಗೆ ಒಂದು ಸೀನ್ ಇದೆ. ಆ ಸೀನ್ಗೆ ಜನ ಕೂಡ ಒಳ್ಳೆ ರಿಯಾಕ್ಷನ್ ಕೊಟ್ಟರು. ಕ್ಲೈಮ್ಯಾಕ್ಸ್ ಫೈಟಲ್ಲಿ ದಾದಿನ ಪರ್ಫಾರ್ಮೆನ್ಸ್ಗಂತೂ ಒಳ್ಳೆ ರೆಸ್ಪಾನ್ಸು. ಒಟ್ಟಲ್ಲಿ ವಿಷ್ಣುದಾದ ಅವರ ಕೊನೆ ಸಿನಿಮಾಗೆ ಆಡಿಯನ್ಸಿಂದ ಅದ್ಧೂರಿ ರೆಸ್ಪಾನ್ಸ್ ಸಿಕ್ತು.
ಥಿಯೇಟ್ರಿಂದ ಆಚೆ ಬರಬೇಕಿದ್ರೆ ಒಂದು ಮಿಕ್ಸ್ಡ್ ಫೀಲಿಂಗ್ ಇತ್ತು. ಆಪ್ತೆ ಮಿತ್ರದಲ್ಲಿ ಸೌಂದರ್ಯ ಅವರು ನಮ್ಮನ್ನು ಬಿಟ್ಟು ಹೋದರು, ಆಪ್ತ ರಕ್ಷಕದಲ್ಲಿ ವಿಷ್ಣುದಾದ ನಮ್ಮನ್ನು ಬಿಟ್ಟು ಹೋದರು. ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು ಕೂಡ ಅವರ ಸಿನಿಮಾಗಳ ಪಾತ್ರಗಳ ಮೂಲಕ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಈ ಎಕ್ಸ್ಪೀರಿಯನ್ಸ್ನ ಮಾಡಿ ಅನಾಲಿಸಿಸ್ನ ಬರೆದಿರೋರು ವಿನೋದ್ ಎನ್ ಕುಮಾರ್. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಪ್ರೀತಿ ಕೊಟ್ಟು ನಮಗಿನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ದಾರಿ ಮಾಡಿಕೊಡಿ. ಯಾಕಂದರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು. ಸೈನಿಂಗ್ ಆಫ್, ಮನು.